नमस्कार केसी न्यूज के स्वागत। मोदी वार्त मुख्यांश भद्रता सिब्बंदियों कटिहाकि ज्युवेल हण सहित बेली आभरण अपहरण होसंगडिया राजधानी ज्युवेल बेकी बंद कृत्य खदीमर पत्ते पोलिस मुंदे तीव्र तनिखे ಕಳೆದ 10 ತಿಂಗಳಿನಿಂದ ಬಾಕಿ ಇರುವ ವೇತನ ಪಾವತಿಸಿ ಎಂದು ಒತ್ತಾಯ ಆಲ್ ಕೇರಳ ರೀಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಪ್ಲೈ ಕಚೇರಿ ಮುಂಭಾಗದಲ್ಲಿ ನಡೆಸಿತು ಪ್ರತಿಭಟನೆ ಉದುಮ ಲೇಬರ್ ಕಾಂಟ್ರಾಕ್ಟ್ ಸಹಕಾರಿ ಸಂಘದ ವತಿಯಿಂದ ಮಾಂಗಾಡ್ ಬಯಲಲ್ಲಿ ಮಾಡಲಾಯಿತು ಭತ್ತದ ಬೇಸಾಯ ಸತತ 4ನೇ ವರ್ಷ ಸಹಕಾರಿ ಸಂಘದಿಂದ ನಡೆಯುತ್ತಿದೆ ಭತ್ತ ಬೇಸಾಯ ಕಾರ್ಯ ಪೈಕಾ ಎಕೆಎಂಎಂ ಎಯುಪಿ ಶಾಲೆಯಲ್ಲಿ ನಡೆಯಿತು ಸನ್ಮಾನ ಕಾರ್ಯ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದಿಂದ ನಡೆಯಿತು ಕಾರ್ಯಕ್ರಮ ಬಿಎಂಎಸ್ ಅಣಂಗೂರು ಜೆಪಿ ಕಾಲನಿಯ ಮುಂದಾಳತ್ವದಲ್ಲಿ ನಡೆಯಿತು ಕುಟುಂಬ ಸಂಗಮ ಬಿಎಂಎಸ್ ಸ್ಥಾಪಕ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಯಿತು ಕಾರ್ಯಕ್ರಮ ವಾರ್ತೆಗಳು ವಿವರವಾಗಿ ಕಾಸರಗೋಡಿನ ಹೊಸಂಗಡಿಯಲ್ಲಿ ಜುವೆಲ್ಲರಿಯಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಕಟ್ಟಿ ಹಾಕಿ 15 ಕೆಜಿ ಬೆಳ್ಳಿ ಹಾಗೂ 4 ಲಕ್ಷ ರೂಪಾಯಿ ನಗದನ್ನು ದರೋಡೆ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪವಿರುವ ರಾಜಧಾನಿ ಜುವೆಲ್ಲರಿಯಲ್ಲಿ ಕೃತ್ಯ ನಡೆದಿದ್ದು ಉನ್ನತ ಪೊಲೀಸ್ ಅಧಿಕಾರಿಗಳ ತಂಡ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಭದ್ರತಾ ಸಿಬ್ಬಂದಿಗಳನ್ನು ಕಟ್ಟಿ ಹಾಕಿ ತಲೆಗೆ ಹೊಡೆದು ಹಲ್ಲೆಗೊಳಿಸಿ ಜುವೆಲ್ಲರಿಯಲ್ಲಿ ದರೋಡೆ ಮಾಡಲಾಗಿದೆ ಜುವೆಲ್ಲರಿಯ ಬೀಗ ಒಡೆದು ತಂಡ ಒಳನುಗ್ಗಿದೆ ಎರಡು ವಾಹನಗಳಲ್ಲಾಗಿ ತಲುಪಿ ತಂಡ ದರೋಡೆ ನಡೆಸಿದೆ ಎಂಬುದು ಪ್ರಾಥಮಿಕ ತನಿಖೆಯಿಂದ ವ್ಯಕ್ತವಾಗಿದೆ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಾಚ್ಮ್ಯಾನ್ ಈ ರೀತಿ ಹೇಳಿಕೆ ನೀಡಿದ್ದಾರೆ ಪ್ರಾಥಮಿಕ ತನಿಖೆಯಿಂದ ತುಂಬಾ ಜಾಣ್ಮೆಯಿಂದ ಕದಿಮರು ತಮ್ಮ ಕೈಚಳಕ ತೋರಿಸಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ ಡಿವೈಎಸ್ಪಿ ಸವಿತಾ ಇರುವ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಒಂದರಕ್ಕೂ ಮೂರಕ್ಕೂ ಮಡೆಯಲಾಣ ಸಂಭವನಾಣ ಮಾತಾಗನದು ಏದೇಶಂ 7 ಮಾಕಾರ ಸಂಭವತ ಉಳ್ಪಟ್ಟಿರುವುದನ್ನು ಮಾತಾಗನದು 15 ಏದೇಶಂ 16 ಲಕ್ಷದೊಳ ರೂಪಾಯಿಯನ್ನು ಇವಡೆ ಮೊತ್ತಂ ಬರಿಕನದು 16 ಕಿಲೋ ಬೆಳ್ಳಿ 4 ಲಕ್ಷ ರೂಪಾಯಿ ಇವಡೆ 30 60 ರಾಡ ಬಚ್ಚಿನ ಇವಡೆ ಮೊತ್ತಂ ಬರಿಕನದು ಜತೆಗೆ ಶ್ವಾನದಳ ಕೂಡ ಪರಿಶೀಲನೆ ನಡೆಸಿದೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಅಬ್ದುಲ್ ರಹಮಾನ್ ಉದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ ರೇಷನ್ ವ್ಯಾಪಾರಸ್ಥರಿಗೆ ಕಳೆದ 10 ತಿಂಗಳಿನಿಂದ ಇರುವ ಬಾಕಿ ವೇತನ ನೀಡಬೇಕೆಂದು ಒತ್ತಾಯಿಸಿ ಆಲ್ ಕೇರಳ ರೀಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಮುಂದಾಳತ್ವದಲ್ಲಿ ಕಾಸರಗೋಡು ತಾಲೂಕು ಸಪ್ಲೈ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಹೋರಾಟ ಹಮ್ಮಿಕೊಳ್ಳಲಾಯಿತು ರೇಷನ್ ವ್ಯಾಪಾರಿಗಳಿಗೆ ಮಾಡಿದ ಕೆಲಸಕ್ಕಿರುವ ವೇತನವನ್ನು 10 ತಿಂಗಳುಗಳ ಕಾಲ ನೀಡದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಸಂಘಟನೆಗಳು ಸಂಯುಕ್ತವಾಗಿ ರಾಜ್ಯ ಸೆಕ್ರೆಟರಿಯೇಟ್ ಮುಂದೆ ಹಾಗೂ ಜಿಲ್ಲಾ ತಾಲೂಕು ಸಪ್ಲೈ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದರು ಕಾಸರಗೋಡು ತಾಲೂಕು ಸಪ್ಲೈ ಕಚೇರಿಯ ಮುಂಭಾಗದಲ್ಲಿ ನಡೆದಂತಹ ಧರಣಿಯನ್ನು AKRRDA ಜಿಲ್ಲಾಧ್ಯಕ್ಷ ಶಂಕರ್ ಬೆಳ್ಳಿಗೆ ಉದ್ಘಾಟಿಸಿದರು ಕಳೆದ ಪ್ರವಾಸ ಕೋವಿಡ್ ಕಾಲತ್ತು ಏറ്റവും ಪ್ರವರ್ತಿಚ ಒಂದು ಪ್ರವರ್ತಕರಾನ ರೇಷನ್ ಡೀಲರ್ಸ್ ಅದರಲ್ಲಿ ಯಾವುದೋ ಸಂಶಯವೂ ಇಲ್ಲ ಅದಪೋಲೆ ತನ್ನ ರೇಷನ್ ಕಡಕರ ಪಲ ಕಷ್ಟಗಳು ಸಹಿಸಿಕೊಂಡಿರುವಾಡ ನಿರಂತರವಾಗಿ ಈ ಪೋಸ್ಟ್ ತಕರಾರ್ അതുപോലെ തന്നെ റേഷൻ വിതരണം ചെയ്ത കമ്മീഷൻ ഇതുവരെ ലഭിക്കാത്ത ഒരു മോശമായ ഒരു പ്രവർത്തനമാണ് നടന്നുകൊണ്ടിരിക്കുന്നത് നമ്മൾക്കറിയാം ഇന്ന് ഗവൺമെൻറ് ഉദ്യോഗസ്ഥർക്ക് കൃത്യമായ സമയത്ത് തന്നെ വേതനം ലഭിക്കുന്നുണ്ട് അതുപോലെ തന്നെ ഇന്ന് ഈ റേഷൻ കടക്കാരൻ ഒരു ഓഫീസിന് മുന്നിൽ ഒരു ധരണ സമരം നടത്തേണ്ട ഒരു ഗതികേട് നമ്മൾക്ക് വന്നിട്ടുണ്ട് താലൂക്ക് അധ്യക്ഷ സതീഷ് അധ്യക്ഷത വഹിച്ചു ബാലകൃഷ്ണ ബല്ലാൾ ഇ.കെ. അബ്ദുള്ള രവി ഖാദർ ഉദയ അരുൺ കുമാർ മുതലായവർ മാത്രമാടിരു താലൂക്ക് പ്രധാന കാര്യദർശി അബ്ദുൾ ഗഫൂർ പിഎ സ്വാഗത കാര്യ നിർവഹിച്ചു വിജയൻ നായർ ധന്യവാദ അർപ്പിച്ചു ന്യൂസ് ബ്യൂറോ കാസർഗോഡ് ಉದುಮ ಲೇಬರ್ ಕಾಂಟ್ರಾಕ್ಟ್ ಸಹಕಾರಿ ಸಂಘದ ಮುಂದಾಳತ್ವದಲ್ಲಿ ಮಾಂಗಾಡ್ ಬಯಲಲ್ಲಿ 15 ಎಕರೆ ಸ್ಥಳದಲ್ಲಿ ಭತ್ತದ ಬೇಸಾಯವನ್ನು ಮಾಡಲಾಯಿತು ಸತತ 4ನೇ ವರ್ಷ ಇಲ್ಲಿ ಭತ್ತ ಬೇಸಾಯ ಮಾಡಲಾಗುತ್ತಿದೆ ಈ ಕುರಿತು ಒಂದು ವರದಿ ಓ ಬೇಳೆ ಓ ಬೇಳೆ ನಮ್ಮನ ಕಂಡ ನಮ್ಮನ ಕಂಡ ಓ ಬೇಳೆ ಕಂಡ ನಮ್ಮನ ಕಂಡ ಸುಭಿಕ್ಷ ಕೇರಳ ಯೋಜನೆಯ ಅಂಗವಾಗಿ ಉದುಮ ಲೇಬರ್ ಕಾಂಟ್ರಾಕ್ಟ್ ಸಹಕಾರಿ ಸಂಘ ಮಾಂಗಾಡ್ ಬಯಲಲ್ಲಿ 15 ಎಕರೆ ಸ್ಥಳದಲ್ಲಿ ಭತ್ತದ ಬೇಸಾಯ ಆರಂಭಿಸಿತು ಈ ವರ್ಷ ಜ್ಯೋತಿ ಎಂಬ ಹೆಸರಿನ ಭತ್ತದ ಬೀಜವನ್ನು ಬಿತ್ತಲಾಗಿತ್ತು ಸಂಘದ ಅಧ್ಯಕ್ಷ ಪಿ ಕುಮಾರ ನಾಯರ್ ಕಾರ್ಯದರ್ಶಿ ಪಿ ಗೋಪಾಲಕೃಷ್ಣ ಉಪಾಧ್ಯಕ್ಷ ಕೆ ರತ್ನಾಕರ ನಿರ್ದೇಶಕರಾದ ಪಿ ಗೋಪಾಲಕೃಷ್ಣ ಟಿ ಗಂಗಾಧರ್ ದಾಮೋದರ್ ಚಿರುದಾ ಟಿ ಸತ್ಯಾವತಿ ಸುಧಾಕರ್ ಮಾಂಗಾಡ್ ಮೊದಲಾದವರ ಮುಂದಾಳತ್ವದಲ್ಲಿ ಬೇಸಾಯ ನಡೆಸಲಾಗಿತ್ತು വെണ്ട വെള്ളരി മൊത്തൻ കുമ്പളം വത്തക്ക ചോളം
ചീര തുടങ്ങി വിവിധങ്ങളായ പച്ചക്കറി കൃഷികൾ ഈ വയലിൽ ചെയ്തിട്ടുണ്ട്. അതൊക്കെ തന്നെ ഞങ്ങൾ തന്നെ മാർക്കറ്റിൽ കൊണ്ടുപോയി ഞങ്ങൾ തന്നെ ആളുകൾക്ക് വിൽക്കുന്ന സ്ഥിതിയാണുണ്ടായിട്ടുള്ള നല്ല ഡിമാൻഡ് അതിനുണ്ട്. അപ്പോൾ ആ രീതിയിൽ എല്ലാ തരത്തിലും പച്ചക്കറി ആയാലും നെല്ലായാലും ಕೃಷಿಯ ಅಂಗವಾಗಿ ಕಾರ್ಮಿಕರಿಗೆ 924 ಕೆಲಸದ ದಿನಗಳನ್ನು ನೀಡಲು ಸಾಧ್ಯವಾಗಿದೆ. ಕೃಷಿಯ ಮೂಲಕ ಲಭಿಸಿದ ಭತ್ತವನ್ನು ಅಕ್ಕಿಯನ್ನಾಗಿ ಮಾಡಿ ಲೇಬರ್ ರೈಸ್ ಎಂಬ ಹೆಸರಲ್ಲಿ ಊರಲ್ಲೇ ವಿತರಿಸಲಾಗುತ್ತಿದೆ. ಜನರಿಂದ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಆಡಳಿತ ಸಮಿತಿ ಸದಸ್ಯರು ಸಿಬ್ಬಂದಿಗಳು ಕೈಜೋಡಿಸಿದ್ದರಿಂದ ಈ ಯೋಜನೆ ಇದೀಗ ಯಶ ಕಂಡಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೈಕದ ಎಕೆಎಂಎಂ ಎಯುಪಿ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಕೇಂದ್ರ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್ ಗಳಿಸಿದ ವಿ ಅಶ್ವಿನಿ ಹಾಗೂ ವಿಎಂ ಶ್ರುತಿ ಎಂಬವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕೇರಳ ಕೇಂದ್ರ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಿಭಾಗದಲ್ಲಿ ಎರಡು ಹಾಗೂ ಮೂರನೇ ರ್ಯಾಂಕ್ ಗಳಿಸಿದ ಪೈಕ ಚಾತಪ್ಪಾಡಿಯ ವಿ ಅಶ್ವಿನಿ ಹಾಗೂ ವಿಎಂ ಶ್ರುತಿ ಯಾದವ್ ಎಂಬವರನ್ನು ಜತೆಗೆ ವಯನಾಡು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನಿಂದ ಬಿಟೆಕ್ನಲ್ಲಿ ಉನ್ನತ ಅಂಕಗಳೊಂದಿಗೆ ತೇರ್ಗಡೆಯಾದ ಕೃಪಾಕೃಷ್ಣ ಎಂಬ ವಿದ್ಯಾರ್ಥಿನಿಯನ್ನು ಪೈಕ ಎಕೆಎಂ ಎಯುಪಿ ಶಾಲೆಯ ಹಳೆ ವಿದ್ಯಾರ್ಥಿಗಳ ತಂಡದಿಂದ ಸನ್ಮಾನಿಸಲಾಯಿತು. ಮ್ಯಾನೇಜ್ಮೆಂಟ್ ಪ್ರತಿನಿಧಿ ನಿತ್ಯ ಮ್ಯಾನೇಜ್ಮೆಂಟ್ನ ಪರವಾಗಿ ಬಹುಮಾನಗಳನ್ನು ವಿತರಿಸಿದರು. ಸಂಘಟನೆಯ ಅಧ್ಯಕ್ಷ ಗಿರಿಕೃಷ್ಣ ಅಧ್ಯಕ್ಷತೆ ವಹಿಸಿದರು. ಪೈಕ ಎಕೆಎಂಎಂ ಯುಪಿ ಸ್ಕೂಲಿನಿಂದ ಪಡಿಚ್ ಏಳಾಂ ಕ್ಲಾಸ್ ಪಠನ ಪೂರ್ತಿಯಾಗಿ ಪುರತ್ತು ಹೋಗಿ ಪಲ ಸ್ಕೂಲುಗಳಿಲೂ ಹೈಸ್ಕೂಲೂ ಅದುಪೋಲೆ ಪ್ಲಸ್ ಟು ಕ್ಲಾಸ್ಗಳಿಲೆಲ್ಲಾಂ ಪಡಿಚ್ ಏಟವೂ ಅವಸಾನಮಾಯಿಟ್ ಈ ನೆಕ್ರಾಜ ವಿಲೇಜಿಲ್ ಜಾತಪ್ಪಾಡಿ ಎಂದು ಪರಿಯ ಸ್ಥಳದಲ್ಲಿ ಮೂರು ಕುಟಿಗಳಾನ ಒಂದು ವಯನಾಡ್ ಇಂಜಿನಿಯರಿಂಗ್ ಕಾಲೇಜಿಲೂ ರೆಂಡಾಳ್ ಪೆರಿಯ ಕೇಂದ್ರೀಯ ಸರ್ವಕಲಾಶಾಲೆಯಲ್ಲೂ ಪಡಿಚ್ ಉನ್ನತ ವಿಜಯ ನೀಡಿಟ್ಟುಳ್ಳದು. ಆ ಕುಟಿಗಳೆ ಅವರ ಅನುಮೋದಿಕ್ಕೆ ವೇಂಡಿ ಈ ಪೈಕ ಸ್ಕೂಲಿಲೆ ಓಲ್ಡ್ ಸ್ಟುಡೆಂಟ್ಸ್ ಅಸೋಸಿಯೇಷನ್ಡೆ ನೇತೃತ್ವದಲ್ಲಿ ಇನ್ನ ಈ ರೀತಿಯಲ್ಲಿ ಪರಿಪಾಟಿ ಸಂಘಟಿಪ್ಪಾ ವೇಂಡಿ ಞಾವು ತೀರ್ಮಾನಿಸದು. ಇದುವರೆ ತೊಡಕಂ ಇಪ್ಪ ಕಟ್ಟಿರಿಕ್ಕುನ್ನ ಈ ಮೂರು ಕುಟಿಗಳ ಮಾತ್ರಮಾನ ಇನ್ನಿಪ್ಪೋ ಆದರಿಚಿಟ್ಟುಳ್ಳದು ಅನುಮೋದಿಚಿಟ್ಟುಳ್ಳದು. ಈ ಗ್ರಾಮದಲ್ಲಿ ಈ ಸ್ಕೂಲಿಲ್ ನಿಂದ ಪಡಿಚು ಹೋಗಿ ಪಳೆಯ ಕುಟಿ ಪಲ ಕುಟಿಗಳು ಉನ್ನತ ವಿಜಯ ಸ್ಥಾನಗಳಿಗೆ ಎತ್ತಿಟ್ಟುಂಡು. ಅವರೇ ಎಲ್ಲ ಭಾವಿಯಲ್ಲಿ ಞಾವು ಎಲ್ಲ ಕಳೆಯುವ ರೀತಿಯಲ್ಲಿ ಅವರ ಅನುಮೋದಿಕ್ಕಣ ಎಂದು ತನ್ನೆಯಾನ ಞಾವು ತೀರ್ಮಾನಿಸದು. ಕಾರ್ಯದರ್ಶಿ ಶಾಫಿ ಚೂರಿಪಳ್ಳ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಮುಖ್ಯ ಭಾಷಣಗೈದರು. ಸಾಧಾರಣ ಕುಟುಂಬದಿಂದ ಸಾಧಾರಣ ಅಂತ ಬರೆದು ಕಣಾಲ್ ಆ ಉಯರ್ನ ನೆಲಕ್ಕೆ ಎತ್ತುಬೋ ಮತ್ತೆ ನಮಗೆ ಕುರ್ಚು ತಾಂಟಾಯಿಟ್ಟು ಕಾಣುವುದು ಆ ಇತ್ರೀ ಆ ನೆಲೆಯಲ್ಲಿಂಡಾಯಿಟ್ಟು ಉಯರ್ನ ಅವರು ವಿದ್ಯಾಭ್ಯಾಸಂ ಎಂ ಎ ಲಿಂಗ್ವಿಸ್ಟಿಕ್ ಆ್ಯಂಡ್ ಲ್ಯಾಂಗ್ವೇಜ್ ಟೆಕ್ನಾಲಜಿ ಅವರ ಲಿಟ್ರೇಚರಲ್ ಎಂ ಎ ಅದಿಲ್ ಎ ಗ್ರೇಡ್ ಕಿಟ್ಟು ಪರಂಗ ವಲಿಯ ಕಾರ್ಯ പ്രത്യേകിച്ചിട്ട് രണ്ട് മൂന്ന് റാങ്ക് നേടി. അതുപോലെ തന്നെ നമ്മുടെ കൃപ ബിടെക്കിലും ഉയർന്ന മാർക്ക് നേടി. എല്ലാം നമ്മുടെ നാട്ടിലേക്കും ഈ സ്കൂളിലേക്കും അഭിമാനിക്കേണ്ട കാര്യം. അപ്പോൾ എനിക്ക് തോന്നുന്നത് ഈ വിദ്യാലയത്തിൽ തന്നെ ഒരു ടാലൻറ്റഡ് കുട്ടികളായിരിക്കും. ഓൾഡ് സ്റ്റുഡൻറ്റ് അസോസിയേഷൻ പദാധികാരികളായ പി ദിവാകര ഹനീഫ പി രാധാകൃഷ്ണ നായക് ബി കെ ബഷീർ പൈക്ക ಸುಹೇರಾ ಕೆಪಿ ಹಮೀದ್ ರಹಮಾನ್ ಶಿಕ್ಷಕರಾದ ಶಶಿ ಮುಲ್ಲಚೇರಿ ಬಶೀರ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಬಿಎಂಎಸ್ ಅಣಂಗೂರು ಯೂನಿಟ್ನ ಮುಂದಾಳತ್ವದಲ್ಲಿ ಜೆಪಿ ಕಾಲೋನಿಯಲ್ಲಿ ಕುಟುಂಬ ಸಂಗಮವನ್ನು ಏರ್ಪಡಿಸಲಾಯಿತು. ಬಿಎಂಎಸ್ ಸ್ಥಾಪಕ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮ ಜರುಗಿತು. ಬಿಎಂಎಸ್ ರಾಜ್ಯ ಉಪಾಧ್ಯಕ್ಷ ಎಂಪಿ ರಾಜಭನ್ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. തൊഴിലാളി സംഘടനാ ചരിത്രം പരിശോധിക്കുമ്പോൾ നമുക്ക് മനസ്സിലാവും. ഇപ്പോൾ മഹാരാഷ്ട്രയിൽ നാരായൺ മേഘാജി ലോഹാണ്ടെ എന്ന് പറഞ്ഞ ഒരു തൊഴിലാളി നേതാവുണ്ട്. അദ്ദേഹമാണ് ഇന്ന് തൊഴിലാളി സംഘടനകളുടെ പിതാവ് എന്ന് അറിയപ്പെടുന്നത്. അദ്ദേഹം പതിനായിരക്കണക്കിന് തൊഴിലാളികളെ സംഘടിപ്പിച്ച് തുണിമിൽ തൊഴിലാളികളെ മഹാരാഷ്ട്രയിലുള്ള ബോംബെയിലും അതുപോലുള്ള സ്ഥലങ്ങളിലുള്ള ആയിരക്കണക്കിന് തൊഴിലാളികളെ സംഘടിപ്പിച്ചുകൊണ്ട് അവർക്ക് മാന്യമായ വേതനം ലഭിക്കുന്നതിനുള്ള വലിയ പോരാട്ടം നടത്തിയിരുന്നു തൊഴിലാളി സംഘടനാ ചരിത്രത്തിൽ. അതുകൊണ്ടാണ് മേഘാജി ലോകാണ്ടയെ നാരായൺ മേഘാജി ലോകാണ്ടയെ തൊഴിലാളി സംഘടനകളുടെ പിതാവ് എന്നറിയപ്പെടുന്നത്. കെ ഹരിണാക്ഷി അധ്യക്ഷത വഹിച്ചു. ನಗರಸಭಾ ವಿರೋಧ ಪಕ್ಷದ ನಾಯಕ ಪಿ ರಮೇಶ್, ವಾರ್ಡ್ ಕೌನ್ಸಿಲರ್ ಶಾರದಾ, ಮಾಜಿ ಕೌನ್ಸಿಲರ್ ಶಂಕರ್, ವಲಯ ಕಾರ್ಯದರ್ಶಿ ಎನ್ ರಿಜೇಶ್, ಸಂಜಿತ್ ಶಾಂತಕುಮಾರಿ ಮೊದಲಾದವರು ಮಾತನಾಡಿದರು. ಜಿ ಜ್ಯೋತಿಷ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಆರ್ ರಿಜೇಶ್ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಪೆಗಾಸಿಸ್ ಸಾಫ್ಟ್ವೇರ್ ಬಳಸಿ ಫೋನ್ಗಳನ್ನು ಹ್ಯಾಕ್ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಎಐವೈಎಫ್ ಮಂಜೇಶ್ವರ ಸಮಿತಿಯ
ಮುಂದಾಳತ್ವದಲ್ಲಿ ಹೊಸಂಗಡಿಯಲ್ಲಿ ಪ್ರತಿಭಟನೆ ಕಳೆದ ದಿನ ನಡೆಯಿತು. ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಟಿ ಕೃಷ್ಣ ಧರಣಿಯನ್ನು ಉದ್ಘಾಟಿಸಿದ್ದರು. ದೇಶದ ಪ್ರಮುಖರ ಫೋನ್ ಕಾಲ್ ಮಾಹಿತಿಗಳನ್ನು ಕದಿಯುತ್ತಿರುವುದಾಗಿ ಟಿ ಕೃಷ್ಣ ಆರೋಪಿಸಿದರು. ಭಾರತದಲ್ಲಿ 300ಕ್ಕಿಂತಲೂ ಹೆಚ್ಚಿನ ಮಂದಿಯ ಫೋನ್ ಕರೆಗಳನ್ನು ಕದ್ದಿರುವುದಾಗಿ ತನಿಖಾ ವರದಿಯಲ್ಲಿ ಹೇಳಿರುವುದಾಗಿ ಅವರು ಹೇಳಿದರು. ರಾಷ್ಟ್ರೀಯ ನೇತಾಕನ್ಮಾರು ಹೈಕೋರ್ಟ್ ಜಡ್ಜಿಮಾ ಇವರಡೆ ಎಲ್ಲ ಫೋನುಗ ಈ ಸಂಘಂ ಚೋರ್ತಿ ಚೋರ್ತಿ ಅವರ್ಕ್ ಅವಶ್ಯವಾದ ರೀತಿಯಲ್ಲಿ ವಿವರಣೆ ನಲ್ಕೊಂಡಿರಿಕೆಯಾನ ಇಪ್ಪಳ ಮನಸ್ಸಿಲಾಕಿ ಕಣಕ್ಕೆ ಪ್ರಕಾರಂ ಇವರ ಸಾಫ್ಟ್ವೇರ್ ಉಪಯೋಗಪಡಿಸಿ 50 ರಾಜ್ಯಗಳಲ್ಲಿ ಮಹಾ ಒಂದು ಬಹುಪಕ್ಷ ರಾಜ್ಯಗಳು ಅದು ಏಕಾಧಿಪತ್ಯ ರಾಜ್ಯಗಳಾನ ಆ ರಾಜ್ಯತ್ತಿನ್ಡೆ ಭರಣ ಸ್ಥಿರವಾಗಿ ಉರಪ್ಪಿಕ್ಕುವುದಕ್ಕೆ ವೇಂಡಿ ಅವರ್ಕೆದಿರಾಯ ಪ್ರವರ್ತನಗಳು ನಡೆಕುಂಬೋ അത് ഗവൺമെന്റിനെ ചൂണ്ടിക്കാണിച്ചുകൊണ്ട് അവർക്കെതിരായ നടപടികൾ സ്വീകരിക്കുന്നതിന് വേണ്ടിയിട്ടാണ് ഈ സോഫ്റ്റ്വെയർ ഇപ്പോൾ ഉപയോഗപ്പെടുത്തിക്കൊണ്ടിരിക്കുന്നത്. ಎಐವೈಎಫ್ ಮಂಜೇಶ್ವರ ಮಂಡಲಾಧ್ಯಕ್ಷ ದಯಾಕ್ರಮಾಡ ಅಧ್ಯಕ್ಷತೆ ವಹಿಸಿದರು. ನಾಯಕರಾದ ಸುಕುಮಾರ್, ಶ್ರೀಧರ್, ಆರ್ಕೆ ಹರೀಶ್, ಅಜಿತ್, ಎಂಸಿ, ಮನು ಮೊದಲಾದವರು ಧರಣಿಗೆ ಮುಂದಾಳತ್ವ ವಹಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನೀಲೇಶ್ವರ ರೈಲು ನಿಲ್ದಾಣದಲ್ಲಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ ನಿಲುಗಡೆ ಅನುಮತಿಸಬೇಕೆಂದು ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಯಿತು. ನೀಲೇಶ್ವರ ರೈಲ್ವೆ ಅಭಿವೃದ್ಧಿ ಜನಪರ ಒಕ್ಕೂಟ ಸಮಿತಿಯ ಮುಂದಾಳತ್ವದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಯಿತು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಕಳೆದ ದಿನ ಹೋರಾಟ ನಡೆಯಿತು. ಕಣ್ಣೂರು ಕಾಸರಗೋಡು ಜಿಲ್ಲೆಯಲ್ಲಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ ನಿಲುಗಡೆ ಇಲ್ಲದಂತಹ ನಗರಸಭಾ ವ್ಯಾಪ್ತಿಯಲ್ಲಿರುವ ಒಂದೇ ಒಂದು ರೈಲು ನಿಲ್ದಾಣವಾಗಿದೆ ನೀಲೇಶ್ವರ ರೈಲ್ವೆ ಸ್ಟೇಷನ್. ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ ನೀಲೇಶ್ವರದಲ್ಲಿ ನಿಲುಗಡೆ ಅನುಮತಿಸಬೇಕು, ಮೆಮೋ ಸರ್ವಿಸ್ ಮಂಗಳೂರು ತನಕ ವಿಸ್ತರಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ನೀಲೇಶ್ವರದ ರೈಲ್ವೆ ಅಭಿವೃದ್ಧಿ ಜನಪರ ಒಕ್ಕೂಟದ ಮುಂದಾಳತ್ವದಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಯಿತು. 2018 ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ ನೀಲೇಶ್ವರದಲ್ಲಿ ನಿಲುಗಡೆ ಅನುಮತಿಸುವುದಾಗಿ ಜನಪ್ರತಿನಿಧಿಗಳು ಭರವಸೆ ನೀಡಿದ್ದರೂ ವರ್ಷ 3 ಕಳೆದರೂ ನಿಲುಗಡೆ ಜಾರಿಯಾಗದ ಬೆನ್ನಲ್ಲೇ ನಡೆಸುತ್ತಿರುವ ಹೋರಾಟದ ಅಂಗವಾಗಿ ಧರಣಿಯನ್ನು ಹಮ್ಮಿಕೊಳ್ಳಲಾಯಿತು. ರಾಧಾಕೃಷ್ಣ ನಂಬಿಯಾರ್ ಧರಣಿಯನ್ನು ಉದ್ಘಾಟಿಸಿದರು. ಜನಪರ ಒಕ್ಕೂಟ ಕಾರ್ಯದರ್ಶಿ ಕೆಪಿ ಸುನಿಲ್ ರಾಜ್ ಸ್ವಾಗತ ಕಾರ್ಯನಿರ್ವಹಿಸಿದರು. ಎಂವಿ ಪದ್ಮನಾಭ ಧನ್ಯವಾದ ಅರ್ಪಿಸಿದರು. ಥಾಮ್ಸನ್ ಟಾನ್, ಗೋಪಿನಾಥ್, ಸುರೇಶ್, ಪದ್ಮನಾಭ, ಮನೋಜ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಞ್ಞಂಗಾಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭದ್ರತಾ ಸಿಬ್ಬಂದಿಯನ್ನು ಕಟ್ಟಿಹಾಕಿ ಜುವೆಲ್ಲರಿಯಿಂದ ಹಣ ಸಹಿತ ಬೆಳ್ಳಿ ಆಭರಣಗಳ ಅಪಹರಣ. ಹೊಸಂಗಡಿಯ ರಾಜಧಾನಿ ಜುವೆಲ್ಲರಿಯಲ್ಲಿ ಬೆಳಕಿಗೆ ಬಂದ ಕೃತ್ಯ. ಖದೀಮರ ಪತ್ತೆಗೆ ಪೊಲೀಸರಿಂದ ಮುಂದುವರೆದಿದೆ ತೀವ್ರ ತನಿಖೆ. ಕಳೆದ 10 ತಿಂಗಳಿಂದ ಬಾಕಿ ಇರುವ ವೇತನ ಪಾವತಿಸಿ ಎಂದು ಒತ್ತಾಯ. ಆಲ್ ಕೇರಳ ರೀಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಪ್ಲೈ ಕಚೇರಿ ಮುಂಭಾಗದಲ್ಲಿ ನಡೆಸಿತು ಪ್ರತಿಭಟನೆ. ಉದುಮ ಲೇಬರ್ ಕಾಂಟ್ರಾಕ್ಟ್ ಸಹಕಾರಿ ಸಂಘದ ವತಿಯಿಂದ ಮಾಂಗಾಡ್ ಬಯಲಲ್ಲಿ ಮಾಡಲಾಯಿತು ಭತ್ತದ ಬೇಸಾಯ. ಸತತ 4ನೇ ವರ್ಷ ಸಹಕಾರಿ ಸಂಘದಿಂದ ನಡೆಯುತ್ತಿದೆ ಭತ್ತ ಬೇಸಾಯ ಕಾರ್ಯ. ಪೈಕಾ ಎಕೆಎಂಎಂ ಎಯುಪಿ ಶಾಲೆಯಲ್ಲಿ ನಡೆಯಿತು ಸನ್ಮಾನ ಕಾರ್ಯ. ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದಿಂದ ನಡೆಯಿತು ಕಾರ್ಯಕ್ರಮ. ಬಿಎಂಎಸ್ ಅಣಂಗೂರು ಜೆಪಿ ಕಾಲನಿಯ ಮುಂದಾಳತ್ವದಲ್ಲಿ ನಡೆಯಿತು ಕುಟುಂಬ ಸಂಗಮ. ಬಿಎಂಎಸ್ ಸ್ಥಾಪಕ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಯಿತು ಕಾರ್ಯಕ್ರಮ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.